ಕೇಂದ್ರ ಸರ್ಕಾರ ಚಳಿಗಾಲದ ಅಧಿವೇಶನದಲ್ಲೇ ಶತಾಯಕತಾಯ ಲೋಕಪಾಲ್ ಮಸೂದೆ ಮಂಡನೆಗೆ ಸಕಲ ಸಿದ್ದತೆಯನ್ನ ನಡೆಸಿದೆ ಆದರೆ ಇದಕ್ಕೆ ಮುನ್ನ ಲೋಕಪಾಲ್ ಕರಡಿಗೆ ಸಾಕಷ್ಟು ತಿದ್ದುಪಡಿ ಮಾಡಲಾಗಿದ್ದು ಫೈನಲ್ ಟಚ್ ನೀಡಲಾಗುತ್ತಿದೆ ಇದೇ ವಿಷಯದ ಬಗ್ಗೆ ಚರ್ಚೆಗೆ ಇವತ್ತು ಮತ್ತೊಮ್ಮೆ ಕೇಂದ್ರ ಸಂಪುಟ ಸಭೆ ಕರೆಯಲಾಗಿದೆ ಸಭೆಯ ನಂತರ ಬುಧವಾರ ಪರಿಷ್ಕೃತ ಮಸೂದೆಯನ್ನ ಸಂಸತ್ತಿನಲ್ಲಿ ಮಂಡನೆ ಮಾಡುವ ಸಾಧ್ಯತೆ ಇದೆ ಒಂದು ವೇಳೆ ಬುಧವಾರವೂ ಸಾಧ್ಯವಾಗದಿದ್ರೆ ಕ್ರಿಸ್ಮಸ್ ನಂತರ ಡಿಸೆಂಬರ್ ಇಪ್ಪತ್ತೊಂಬತ್ತರವರೆಗೆ ಮೂರು ದಿನಗಳವರೆಗೆ ಚಳಿಗಾಲದ ಅಧಿವೇಶನವನ್ನು ವಿಸ್ತರಿಸಲು ಸರ್ಕಾರ ಚಿಂತನೆ ನಡೆಸಿದೆ ಇತ್ತ ತಮ್ಮ ಬೇಡಿಕೆಯಂತೆ ಲೋಕ್ಪಾಲ್ ಮಸೂದೆ ಮಂಡನೆಯಾಗದಿದ್ರೆ ಮತ್ತೊಂದು ಸುತ್ತಿನ ಹೋರಾಟ ನಡೆಸುವುದಕ್ಕೆ ಅಣ್ಣಾ ಹಜಾರೆ ಸಿದ್ದತೆ ನಡೆಸಿದ್ದಾರೆ ಆದರೆ ತೀವ್ರ ಚಳಿಯ ವಾತಾವರಣದಿಂದಾಗಿ ಅಣ್ಣ ದೆಹಲಿಗೆ ಬದಲು ಮುಂಬೈನಲ್ಲಿ ಉಪವಾಸ ನಡೆಸಲು ತೀರ್ಮಾನಿಸಿದ್ದಾರೆ